ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಲಬಾಗಿಲು ಮುಳಬಾಗಿಲು. ಮುಳಬಾಗಿಲು ತಾಲೂಕಿನ ಅಂಗುಂಡಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯು ಹಲವು ಕೌತುಕಗಳಿಗೆ ಸಾಕ್ಷಿಯಾಗಿತ್ತು. ಏಕೆಂದರೆ ಕಳೆದ ಎರಡು ದಿನಗಳ ಹಿಂದೆ ನಡೆಯಬೇಕಿದ್ದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯು ಹಲವು ದುರಂತಗಳಿಗೆ ಸಾಕ್ಷಿಯಾಗಿ ಮರುದಿನ ಚುನಾವಣೆ ನಡೆಯಿತು. ಚುನಾವಣಾ ಪೂರ್ವದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರುಗಳ ಪ್ರವಾಸದ ಸಂದರ್ಭದಲ್ಲಿ ಭೀಕರ ಅಪಘಾತ ಉಂಟಾಗಿ ಗ್ರಾಮ ಪಂಚಾಯಿತಿ ಸದಸ್ಯರ ಕುಟುಂಬದವರು ಸೇರಿದಂತೆ ಇರುವರು ಸದಸ್ಯರುಗಳಿಗೆ ಗಾಯಗಳಾಗಿದ್ದರಿಂದ ಚುನಾವಣೆಯನ್ನು ಚುನಾವಣಾಧಿಕಾರಿಗಳು ಮಂಗಳವಾರ ನಡೆಸಲಾಯಿತು. ಮಂಗಳವಾರ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ದಿವಂಗತ ಕೇಶವ ರೆಡ್ಡಿಯ ಧರ್ಮಪತ್ನಿ ಶ್ರೀಮತಿ ಅಮರಾವತಿ ಕೇಶವರೆಡ್ಡಿ ಅವರನ್ನು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನಂತರ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಬ್ಬರು ಸದಸ್ಯರ ನಡುವೆ ಸ್ಪರ್ಧೆ ಉಂಟಾಗಿ ಚುನಾವಣೆಯಲ್ಲಿ 9 ಮತಗಳನ್ನು ಪಡೆಯುವ ಮೂಲಕ ಶ್ರೀಮತಿ ಸೀತಮ್ಮರವರು ಕೃಷ್ಣಮ್ಮರವರ ವಿರುದ್ಧ ಜಯಗಳಿಸಿದ್ದಾರೆಂದು ಚುನಾವಣಾ ಅಧಿಕಾರಿಗಳಾದ ಶಿವಕುಮಾರಿ ಘೋಷಿಸಿದರು. ಚುನಾವಣಾ ಫಲಿತಾಂಶದ ನಂತರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೆಳಪನಹಳ್ಳಿ ಕೇಶವರೆಡ್ಡಿ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರ ಕುಟುಂಬಸ್ಥರು ಪ್ರತಿದಿನ ಜನರ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಆಲೋಚಿಸುತ್ತಿದ್ದ ವ್ಯಕ್ತಿ ಕೇಶವರೆಡ್ಡಿಯಾಗಿದ್ದು ಅವರು ಭೌತಿಕವಾಗಿ ದೂರವಾಗಿರಬಹುದು, ಆದರೆ ಸದಾ ನಿಮ್ಮೊಂದಿಗೆ ಇರುವರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಅತ್ಯಂತ ಭಾವುಕರಾದರು. ಮಾಜಿ ಅಧ್ಯಕ್ಷರು, ಈ ಭಾಗದ ನಮ್ಮ ಜೆಡಿಎಸ್ ಪಕ್ಷದ ನಾಯಕರಾದ ದಿವಂಗತ ಕೇಶವರೆಡ್ಡಿ ಅವರು ನಮ್ಮನ್ನೆಲ್ಲ ಆಗಲಿ 3ನೇ ದಿನ ಆಯಿತು. ಈ ಒಂದು ದುರ್ಮರಣದಿಂದ ನಿನ್ನೆ ನಡೀಬೇಕಾಗಿರೋ ಚುನಾವಣೆ ಇವತ್ತಿನ ದಿನ ನಡೆಯಿತು. ಅವರ ಆಸೆಯಂತೆ ಅವರ ಇಷ್ಟಪಟ್ಟಿದ್ರು ನಮ್ಮ ಧರ್ಮಪತ್ನಿಯನ್ನ ಈ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿ ಅಂಗನಹಳ್ಳಿ ಪಂಚಾಯತಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ತರ ಎಲ್ಲರೂ ಸಹಕಾರ ಕೊಟ್ಟು ಪ್ರತಿಪಕ್ಷದವರು ಎಲ್ಲರೂ ಸಹಕಾರ ಕೊಟ್ಟು ಅವ್ರನ್ನ ಅಧ್ಯಕ್ಷರನ್ನಾಗಿ ಚುನಾಯಿತ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತಾ ಅವರ ನಮ್ಮ ಕೇಶವರೆಡ್ಡಿ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕು ಅಂತೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ಎಲ್ಲ ಜನರು ಅವ್ರಿಗೆ ತುಂಬ ಜನಸಾಗರ ಜನ ಬೆಂಬಲ ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಎಲ್ಲರೂ ಈ ಚುನಾವಣೆ ಇಷ್ಟೊತ್ತು ಈ ಒಂದು ಕ್ಷಣಕ್ಕೆ ಆಗೋಯ್ತು. ಇವತ್ತಿನಿಂದ ಯಾವುದೇ ಒಂದು ಪಕ್ಷಭೇದ ಇಲ್ದಿರ ನಡ್ಸ್ಕೊಂಡು ಹೋಗ್ಬೇಕು. ಪಂಚಾಯಿತಿಯಲ್ಲಿ ಯಾವುದೇ ಒಂದು ಹಳ್ಳಿಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಲ್ಲೂ ಹಾಗೂ ಮುಖಂಡರಲ್ಲೂ ಕೋರ್ಕೊಳ್ತೇವೆ. ಅದೇ ಥರ ನಮ್ಮ ಶಿವಶಂಕರ್ ಅವರ ತಾಯಿಯವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತಾ ಅವರೂ ಮೊದಲು ಅಧ್ಯಕ್ಷರ ಚುನಾವಣೆಗೆ ಕಂಟೆಸ್ಟ್ ಮಾಡಿ ಪರಾಭವ ಆಗಿತ್ತು. ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಅವರು ಈಗ ಉಪಾಧ್ಯಕ್ಷರಾಗಿ, ಅದು ಕೇಶವರೆಡ್ಡಿ ಅವರ ಒಂದು ಆಸೆ ಇತ್ತು. ಉಪಾಧ್ಯಕ್ಷರು ಅಧ್ಯಕ್ಷರು ಈ ಥರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟೆ ಪ್ರವಾಸ ಹೊರಟಿದ್ರು, ಅದು ಆಗಲಿ ನೆರವೇರಲಿಲ್ಲ. ಅವರು ನಮ್ಮ ಹತ್ರ ಇಲ್ಲ ಇವತ್ತು, ಆದರೆ ಸದಾ ನಮ್ಮ ಜೊತೆಗೆ ಇರ್ತಾರೆ. ಅವರು ಎಲ್ಲ ಸಹಕಾರ ನೀಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಹೇಳ್ತಾ ಈ 4 ಮಾತುಗಳು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಗೆಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಏನಾದರೂ ಒಂದು ಕೆಲಸ ಮಾಡ್ಬೇಕು, ಈ ತರ ಆಗ್ಬೇಕು ಅಂದ್ರೆ ಆ ತರ ಮಾಡ್ತಾ ಇದ್ರು, ಅವ್ರ ಇಚ್ಛೆಯಂತೆ ಇದು ಮಾಡ್ಬೇಕು ಅಂತ ನನಗೂ. ಇದರಿಂದ ನಾನು ಇವತ್ತು ಯಾಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಎಲ್ಲ ಮೆಂಬರ್ಸ್ಗೆ ಹೇಳೋದೇನು ಅಂತ ಹೇಳಿದ್ರೆ, ದಯವಿಟ್ಟು ಸಹಕಾರ ಮಾಡಿ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಅವ್ರಿಗೆ ಅವ್ರ ಇಚ್ಛೆಯನ್ನು ಈಡೇರಿಸ್ಬೇಕು ಅನ್ನೋದೇ ನಮ್ಮ ಎಲ್ಲರ ಉದ್ದೇಶ. ಅದಕ್ಕೆಲ್ಲ ಸದಸ್ಯರಿಗೂ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಸಹಾಯ ಮಾಡಿ, ಪ್ರೋತ್ಸಾಹ ಮಾಡಿ, ಹೀಗೆ ನಡೀಲಿ ಅನ್ನೋದ್ರಿಂದ ಅವರ ಇದಕ್ಕೆ ಮನಸ್ಸಿಗೆ ನನಗೆ ಹೇಳಿದ್ರು ಇದು ಮಾಡಬೇಕು ಅದು ಮಾಡಬೇಕು ಹಂಗೆ ಮಾಡಬೇಕು ಅಂತೆಲ್ಲ ಪ್ರತಿಯೊಂದೂ ಅಪ್ಡೇಟ್ ಮಾಡ್ತಾಯಿದ್ರು. ಅವ್ರ ಇಚ್ಛೆ ಪ್ರಕಾರ ನಡೆಸಬೇಕು ಅಂತ ಎಲ್ಲ ಮೆಂಬರ್ಸ್ಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಈ ದಿನ ಅಂಗೊಂಡಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ದಿನಾಂಕನ ಗೊತ್ತುಪಡಿಸಲಾಗಿತ್ತು. ಇಲ್ಲಿ ಒಟ್ಟಾರೆ ಟೋಟಲ್ 17 ಜನ ಮೆಂಬರ್ಸ್ ಇದ್ದಾರೆ. ಸೊ 17ರಲ್ಲಿ ಇವತ್ತು 16 ಜನ ಈ ಒಂದು ಚುನಾವಣೆ ಪ್ರಕ್ರಿಯೆಗೆ ಹಾಜರಾಗಿರುತ್ತಾರೆ. ಅದರಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಒಬ್ಬರು ಮಾತ್ರ ನಾಮಪತ್ರನ ಸಲ್ಲಿಸಿರ್ತಾರೆ, ಅದು ಅಮರಾವತಿ ಅವರ ಹೆಸರಿನಲ್ಲಿ ಸಲ್ಲಿಸಿರ್ತಾರೆ. ಸೊ ಇನ್ನು ಯಾವುದೇ ಒಂದು ನಾಮಪತ್ರ ಇಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಸ್ವೀಕಾರ ಆಗದೆ ಇರೋದ್ರಿಂದ ಅಮರಾವತಿಯವ್ರನ್ನ ಒಂದು ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಆಗಿರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ 4 ನಾಮಪತ್ರಗಳು ನೀಡಿರ್ತಾರೆ.
ಅದರಲ್ಲಿ ಇಬ್ರು ವಾಪಸ್ ತೆಗೆದುಕೊಂಡಿರ್ತಾರೆ ನಾಮಪತ್ರಗಳನ್ನ, ಇಬ್ರು ಕಣದಲ್ಲಿ ಉಳಿದಿರ್ತಾರೆ, ಕೃಷ್ಣಮ್ಮ ಮತ್ತೆ ಸೀತಮ್ಮ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ವೋಟಿಂಗ್ ಬ್ಯಾಲೆಟ್ ಪೇಪರ್ ನಲ್ಲಿ ವೋಟಿಂಗ್ ಮಾಡೋ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತದೆ. ಇದರಲ್ಲಿ ಸೀತಮ್ಮ ಅವರು 9 ಮತಗಳನ್ನ ಪಡೆದಿರ್ತಾರೆ, ಕೃಷ್ಣಮ್ಮ ಅವರು 6 ಮತಗಳನ್ನ ಪಡೆದಿರ್ತಾರೆ, 1 ಇನ್ವ್ಯಾಲಿಡ್ ವೋಟ್ ಆಗಿರ್ತದೆ. ಟೋಟಲ್ ಒಟ್ಟಾರೆ 16 ಮತಗಳಲ್ಲಿ. ಸೊ ಹಂಗಾಗಿ ಸೀತಮ್ಮರವರು 9 ಓಟು, ಕೃಷ್ಣಮ್ಮರವ್ರಿಗಿನ್ನ 3 ಓಟು ಹೆಚ್ಚಿಗೆ ಪಡೆದಿರೋದ್ರಿಂದ ಅವರನ್ನ ಸೀತಮ್ಮರವರು ಅವನ್ನ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಆಗಿರ್ತಾರೆ. ಎಷ್ಟು ಸದಸ್ಯರು ಮೇಲಾಗಿದೆ? 1.